ಬಾಲಿವುಡ್ ನಲ್ಲಿ ಡ್ರಗ್ಘಾಟು ಎದ್ದಿದೆ ಮಾದಕ ಲೋಕದಲ್ಲಿ ಪ್ರಮುಖ ಸ್ಟಾರ್ ನಟರ ಮಕ್ಕಳು ಇದ್ದಾರೆ ವೀಕೆಂಡ್ ಬಂದ್ರೆ ಸಾಕು ಭರ್ಜರಿ ಮೋದು ಮೋಜು ಮಸ್ತಿಯನ್ನ ಮಾಡುತ್ತಾರೆ ನಶೆಯಲ್ಲಿ ತೇಲಾಡುವಂತ ಶ್ರೀಮಂತರು ಸ್ಟಾರ್ ನಟರ ಮಕ್ಕಳು ಎನ್ ಸಿ ಬಿ ರೋಚಕ ಕಾರ್ಯಾಚರಣೆಯಲ್ಲಿ ಖೆಡ್ಡಾಕೆ ಬಿದ್ದಿದ್ದಾರೆ ನಶೆ ವೀರರು ರಾಜ್ಯದಲ್ಲಿರುವಂತ ಪೊಲೀಸರು ರಾಜ್ಯದಲ್ಲಿರುವಂತವರು ಇದನ್ನ ಗಮನಿಸ್ಕೊಳ್ಳಿ ಹೇಗೆ ಎನ್ ಸಿ ಬಿ ವರ್ಕ್ ಅನ್ನ ಮಾಡ್ತು ಅಂತ ಹೇಳಿ ನಮ್ಮಲ್ಲೂ ಏನು ಕಡಿಮೆ ಇಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳಿದ್ದಾರೆ ಉದ್ಯಮಿಗಳ ಮಕ್ಕಳಿದ್ದಾರೆ ಶ್ರೀಮಂತರು ಮಕ್ಕಳಿದ್ದಾರೆ ಅವರನ್ನ ಕೆಡ್ಡ ಕೆಡುವುದು ಗೊತ್ತಿಲ್ಲ ಅವ್ರ ಹತ್ರ ಜೇಬ್ ತುಂಬಿಸ್ಕೊಂಡ್ಬಿಟ್ಟು ಅವರನ್ನ ಕಳಿಸೋದು ಮಾತ್ರ ಗೊತ್ತು ಇವತ್ತು ಒಂದು ಹುಡುಕಿದ್ದಾರೆ ಇದು ಕೇವಲ ಬಾಲಿವುಡ್ ನಲ್ಲಿರುವಂತಹ ಓರ್ವ ವ್ಯಕ್ತಿಯ ಕಥೆ ಅಲ್ಲ ಅವರ ಕುಟುಂಬದಲ್ಲಿರುವಂತಹ ಓರ್ವ ಮಗನ ಕಥೆ ಅಲ್ಲ ಅನೇಕ ಸ್ಟಾರ್ ನಟರ ಕಥೆನೂ ಕೂಡ ಇದೇ ಇದೆ ಅದೇ ಸ್ಟಾರ್ ನಟರ ಮಕ್ಕಳ ಕಥೆಯೂ ಕೂಡ ಇದೇ ಇದೆ ಸೊ ಅದರನ್ನ ಹಿಡಿಯುವಂತಹ ಕೆಲಸಕ್ಕೆ ಮಾತ್ರ ಹೋಗ್ಬೇಕು ಒಂದು ಹೆಸರು ಬಂದಿದೆ ಆ ಹೆಸರು ಮಾತ್ರ ಈಗ ಚರ್ಚೆಗೆ ಬಹಳ ದೊಡ್ಡದಾಗಿದೆ ಯಾರು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತು ಇದೆ ಈಗ ಸೊ ಯಾರು ಅಂತಂದ್ರೆ ಆರ್ಯನ್ ಖಾನ್ ಈಗ ಬಹು ದೊಡ್ಡದಾಗಿದೆ ಎನ್ ಸಿ ಬಿ ಖೆಡ್ಡಾಕೆ ಬಿದ್ದಿರುವಂತಹ ನಶೆ ವೀರರು ಸೊ ಈಗ ಓರ್ವನನ್ನ ಹಿಡಿದಿದ್ದಾರೆ ಇನ್ನೂ ಅನೇಕರು ಇದ್ದಾರೆ ಅವರನ್ನೆಲ್ಲ ಹಿಡಿಯುವಂತ ಕೆಲಸ ಆಗಬೇಕು ಇದ್ರ ಬಗ್ಗೆ ಮಾತನಾಡಿದ ತಕ್ಷಣ ಧರ್ಮಗಳ ವಿಚಾರ ಇಲ್ಲಿ ಅಡ್ಡಿ ಬರುತ್ತೆ ಧರ್ಮಕ್ಕೂ ಮಾದಕ ವಸ್ತುಗೂ ಏನ್ ರಂಟ್ರಿ ಆ ಧರ್ಮದಲ್ಲಿ ಹೇಳುವಂಥದ್ದೇ ಬೇರೆ ಆಪ್ತ ಗೆಳೆಯನ ಜೊತೆಗೆ ಡ್ರಗ್ ಇದ್ದಿದ್ದು ರೆಡ್ ಹ್ಯಾಂಡ್ ಆಗಿ ಎನ್ ಸಿಬಿಗೆ ಸಿಕ್ಕಿಬಿದ್ದು ಆರ್ಯನ್ ಖಾನ್ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರನಿಗೆ ಡ್ರಗ್ಸ್ ಕಂಟಕವಾಗ್ತಾ ಇದೆ ಡ್ರಗ್ಸ್ ನಂಟು ಸಿಕ್ಕಿಬಿದ್ದ ಶಾರುಖ್ ಪುತ್ರ ಆರ್ಯನ್ ಖಾನ್ ಬಾಲಿವುಡ್ ಬಾದ್ಶಾಗೆ ಮಗನಿಂದಲೇ ಈಗ ಕಂಟಕ ಇಷ್ಟು ದಿನ ಒಂದು ಒಳ್ಳೆಯ ಹೆಸರನ್ನ ಇಟ್ಕೊಂಡು ಬಂದಂತ ಶಾರುಖ್ ಖಾನ್ ಮಗನಿಂದಾಗಿ ಈಗ ಒಂದಿಷ್ಟು ಹೆಸರುಗಳು ಕೆಟ್ಟ ಹೋಗುತ್ತಾ ಅನ್ನ ಎಲ್ಲಾ ಬಹಳಷ್ಟು ಕಡೆಗಳಲ್ಲಿ ನೋಡಿದಾಗ ರಾಜಕಾರಣಿಗಳ ಮಕ್ಕಳಾಗಿರ್ಬೋದು ಈ ಶ್ರೀಮಂತರ ಮಕ್ಕಳಾಗಿರ್ಬಹುದು ಅವರು ಒಳ್ಳೆಯ ಹೆಸರನ್ನು ಇಟ್ಕೊಂಡು ಬಂದಿರ್ತಾರೆ ಮಕ್ಕಳಿಂದನೇ ಅರ್ಧ ಕೆಟ್ಟ ಹೋಗ್ಬಿಟ್ಟಿರ್ತಾರೆ ಸೊ ಈಗ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ವಿಚಾರದಲ್ಲಿ ಬರ್ತಾ ಇದೆ ಆರ್ಯನ್ ಖಾನ್ ನಲ್ಲಿ ಅಸಹಿಷ್ಣುತೆ ಬಗ್ಗೆ ಶಾರುಖ್ ಖಾನ್ ಮಾತಾಡಿದ್ರು ಇದಲ್ವಾ ಮಾನ್ಯ ಶಾರುಖ್ ಖಾನ್ ಅವರೇ ಅಸಹಿಷ್ಣುತೆ ಧರ್ಮದ ವಿಚಾರದಲ್ಲಿ ಜಾತಿಯ ವಿಚಾರದಲ್ಲಿ ಎಲ್ಲ ಅಸಹಿಷ್ಣುತೆ ಬಗ್ಗೆ ಮಾತನಾಡಿದ್ರಿ ಮಾದಕ ವಸ್ತು ಅಸಹಿಷ್ಣುತೆ ಅಲ್ವಾ ಅಲ್ವಾ ಈ ದೇಶದಲ್ಲಿ ಕಂಡವ್ರ ಮನೆ ಮಕ್ಕಳನ್ನ ಹಾಳು ಮಾಡುವಂತ ಕೆಲಸ ಏನದು ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಡ್ರಗ್ಸ್ ಸೇವನೆ ಖಚಿತಪಡಿಸಿಕೊಳ್ಳಲು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಹದಿಮೂರು ಆರೋಪಿಗಳಿಂದ ಹೇಳಿಕೆ ದಾಖಲನ್ನ ಮಾಡಿಕೊಂಡಿದ್ದಾರೆ ಎಂಟು ಜನರನ್ನ ಈಗ ಎನ್ ಸಿ ಬಿ ವಶಕ್ಕೆ ಪಡೆದಿರುವಂತದ್ದು ಸೋರ್ಯನ್ ಖಾನ್ ಬಂಧನ ಬಹುತೇಕ ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲೇಬೇಕು ಕಂಪಲ್ಸರಿಯಾಗಿ ಈ ವಿಚಾರದಲ್ಲಿ ಕಾರಣ ವೈದ್ಯಕೀಯ ಪರೀಕ್ಷೆಯ ವರದಿ ಇಲ್ಲದೇನೆ ನೀವು ಏನು ಮಾಡೋಕ್ಕಾಗಲ್ಲ ಈ ವಿಚಾರದಲ್ಲಿ ಮಸ್ಟ್ ಅಂಡ್ ಕಂಪಲ್ಸರಿಯಾಗಿ ಆಗಿ ಮಾದಕ ವಸ್ತು ಸೇವನೆ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂವ್ ಮಾಡೋಕೆ ಮೆಡಿಕಲ್ ರಿಪೋರ್ಟ್ ಕಡ್ಡಾಯವಾಗಿ ಬೇಕೇ ಬೇಕಾಗತ್ತೆ ಇಲ್ಲದೇ ಇದ್ರೆ ನಿಮಗೆ ಪ್ರೂವ್ ಮಾಡೋಕೆ ಸಾಧ್ಯನೇ ಆಗೋದಿಲ್ಲ ಕರ್ನಾಟಕದಲ್ಲಿ ನೋಡಿದಾಗಲೂ ಕೂಡ ನಟಿಯರ ವಿಚಾರದಲ್ಲಿ ಏರ್ಫಾಲನ್ ಟೆಸ್ಟ್ ಅನ್ನು ಮಾಡಿದಾಗ ಸೊ ಆ ಕೂದಲಿನಲ್ಲಿ ಸಿಕ್ಕಂತಹ ಮಾದಕ ವಸ್ತು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾದಾಗ್ಲೇ ಅದು ಪ್ರೂವ್ ಆಗಕ್ಕೆ ಸಾಧ್ಯ ಆಗಿರೋದು ಆದರೆ ಇಲ್ಲೂ ಕೂಡ ಹಾಗೆ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಬ್ಲಡ್ ಸ್ಯಾಂಪಲ್ ತಗೊಳ್ತಾರೆ ಹೇರ್ ಫಾಲಿಂಗ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ತಾರೆ ಆರ್ಯನ್ ಖಾನ್ ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಕಾಲ್ ಲಿಸ್ಟ್ ವಾಟ್ಸ್ಆಪ್ ಚಾಟ್ ಇಮೇಲ್ ಪರಿಶೀಲನೆಯನ್ನು ಮಾಡ್ತಾ ಇದ್ರೆ ಡ್ರಗ್ಸ್ ಪಾರ್ಟಿ ಬಗ್ಗೆ ಮಾಹಿತಿಯನ್ನ ಎನ್ ಸಿ ಬಿ ಕಲೆ ಹಾಕ್ತಾ ಇದೆ ಪ್ರೊಫೈಲ್ ಡ್ರಗ್ ಕೇಸ್ ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ ಡ್ರಗ್ಸ್ ಸೇವನೆ ಮಾಡಿದ್ನ ಶಾರುಖ್ ಪುತ್ರ ಆರ್ಯನ್ ಖಾನ್ ಅದು ವರದಿಯಲ್ಲಿ ಗೊತ್ತಾಗಬೇಕಾಗಿದೆ ಆರ್ಯನ್ ಗೆ ಎನ್ ಸಿ ಬಿ ಫುಲ್ ಡ್ರಿಲ್ ಅನ್ನ ಮಾಡ್ತಾ ಇದೆ ಆರ್ಯನ್ ಖಾನ್ ಜನ್ಮ ಜಾಲಾಡ್ತಾ ಇದೆ ಎನ್ ಸಿ ಬಿ ಆರ್ಯನ್ ಖಾನ್ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಈಗ ತನಿಖಾ ತಂಡ ಕಾಲ್ ಲಿಸ್ಟ್ ಮತ್ತೆ ವಾಟ್ಸ್ಆಪ್ ಚಾಟು ಇಮೇಲ್ ಪರಿಶೀಲನೆಯನ್ನ ಮಾಡಿದೆ ಡ್ರಗ್ಸ್ ಪಾರ್ಟಿ ಬಗ್ಗೆ ಮಾಹಿತಿಯನ್ನ ಎನ್ ಸಿ ಬಿ ಅವರು ಕಲೆ ಹಾಕ್ತಾ ಇದ್ದಾರೆ ಸೊ ಎಲ್ಲವೂ ಕೂಡ ಈಗ ಆಚೆ ಬರಬೇಕು ಮೊನ್ನೆ ಅಷ್ಟೇ ಒಂದು ಟ್ರೆಂಡಿಂಗ್ ನಲ್ಲಿತ್ತು ಅದು ಶಾರುಖ್ ಖಾನ್ ಅವರ ವಿಚಾರದಲ್ಲಿ ಅಸಹಿಷ್ಣುತೆಯ ವಿಚಾರದಲ್ಲಿ ಬಹಳ ದೊಡ್ಡದಾಗಿ ಹೇಳ್ತಾ ಇದ್ದಿದ್ದು ನನ್ನ ಸೌದಿಗೆ ಶಬೀರ್ ನಿಡಗುಂದಿನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಶಬೀರ್ ಮೊನ್ನೆಯಷ್ಟೇ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಇತ್ತು ಬಾಯ್ಕಾಟ್ ಶಾರುಖ್ ಖಾನ್ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಅನ್ನ ಮಾಡ್ತಾ ಇದ್ರು ಅದು ಶಾರುಖ್ ಖಾನ್ ಅಸಹಿಷ್ಣುತೆ ವಿಚಾರದಲ್ಲಿ ಮಾತನಾಡಿರುವಂತಹ ವಿಚಾರ ಇವತ್ತು ಶಾರುಖ್ ಖಾನ್ ಪುತ್ರನ ವಿಚಾರ ಬಂದಿರುವಂತದ್ದು ಅದು ಡ್ರಗ್ಸ್ ವಿಚಾರದಲ್ಲಿ ಸಿಕ್ಕಾಕೊಂಡಿದೆ ಅದು ಹೌದೋ ಅಲ್ವೋ ಅನ್ನೋದನ್ನ ರಿಪೋರ್ಟ್ ಇಂದ ಗೊತ್ತಾಗತ್ತೆ ಪರೀಕ್ಷೆ ಮಾಡಿದ ನಂತರ ಇದಲ್ವಾ ಅಸಹಿಷ್ಣುತೆ ದೇಶದ ವಿಚಾರದಲ್ಲಿ ಖಂಡಿತವಾಗ್ಲು ಆ ಅಪ್ಪ ಐ ಬಗ್ಗೆ ಮಾತಾಡ್ತಾರೆ ಟ್ವಿಟರ್ ಅಲ್ಲಿ ಟ್ರೆಂಡಿಂಗ್ ಆಗುತ್ತೆ ಆ ವಿಚಾರ ಆದ್ರೆ ಸಾಕಷ್ಟು ಅದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ ಆದರೆ ಈ ರೀತಿಯಾದಂತಹ ಚರ್ಚೆ ಮಾಡುವಂತಹ ವ್ಯಕ್ತಿಗಳೇ ತಮ್ಮ ಕುಟುಂಬದಲ್ಲಿ ಕುಟುಂಬಸ್ಥರು ಯಾವ ಹಾದಿಯಲ್ಲಿ ನಡೀತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅವ್ರಿಗೂ ಕೂಡ ಗೊತ್ತಿಲ್ಲ ಮಕ್ಕಳು ಏನು ತಪ್ಪು ದಾರಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಅವ್ರನ್ನ ಸರಿದಾರಿಗೆ ತರಬೇಕಾಗಿರುವಂತದ್ದು ಪೋಷಕರ ಜವಾಬ್ದಾರಿ ಅಂಥದ್ರಲ್ಲಿ ಏನು ಬಹಿರಂಗವಾಗಿ ಈ ರೀತಿಯಾದಂತಹ ವಿಚಾರಗಳನ್ನ ಮಾತನಾಡುವವರ ಮನೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಈಗ ಏನು ಈ ದಾಳಿಯ ಮೂಲಕ ಗೊತ್ತಾಗಿರುವಂತದ್ದು ಆರ್ಯನ್ ಖಾನ್ ಈಗ ಡ್ರಗ್ಸ್ ಏನು ಸೇವನೆ ಆರೋಪದಲ್ಲಿ ಈಗ ಅವರು ಎನ್ ಸಿ ಬಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಆದ್ರೆ ಇದು ಅವರ ಮನೆಯ ಗಮನಕ್ಕಿತ್ತ ಇಲ್ವಾ ಅನ್ನುವಂಥದ್ದು ಇನ್ನು ಕೂಡ ಸ್ಪಷ್ಟವಾಗಿಲ್ಲ ಮತ್ತೆ ಅವರು ಡ್ರಗ್ಸ್ ಸೇವನೆ ಮಾಡಿದ್ರ ಇಲ್ವಾ ಅನ್ನುವಂಥದ್ದು ಕೂಡ ಇನ್ನು ಸ್ಪಷ್ಟವಾಗಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಬರಬೇಕಾಗಿದೆ ಆದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡುವಂತಹ ಶಾರುಖ್ ಖಾನ್ ಅವರು ತಮ್ಮ ಮನೆ ಮತ್ತೆ ತಮ್ಮ ಪುತ್ರ ಮತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಬಹಿರಂಗವಾಗಿ ಮಾತನಾಡಬೇಕಾಗಿದೆ ಅರುಣ್ ಒಬ್ಬ ಮಗ ಏನ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ ಅನ್ನುವಂಥದ್ದು ತಂದೆಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿರಲೇಬೇಕು ಅಂತ ಇಲ್ಲ ತಂದೆ ತಾಯಿಗಳ ಕದ್ದು ಮುಚ್ಚಿ ಅವ್ರ ಇರೋ ರೀತಿಯಲ್ಲಿ ಹಲವು ರೀತಿಯಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಬಟ್ ಪಾರ್ಟಿಗಳಿಗೆ ಹೋಗುವಂತ ವಿಚಾರಗಳು ತಂದೆಗೆ ಗೊತ್ತಿಲ್ಲ ಮನೆಯಲ್ಲಿರುವಂತವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಆ ಸ್ವಲ್ಪ ಅನುಮಾನ ವ್ಯಕ್ತಪಡಿಸಬಹುದಲ್ವಾ ಶಬೀರ್ ಗೊತ್ತಾಗಿರ್ಲೇಬೇಕು ಪಾರ್ಟಿಗಳಿಗೆ ಹೋಗ್ತಾ ಇದ್ರ ಅಂತ ಹೇಳಿ ಬಟ್ ಪಾರ್ಟಿಯಲ್ಲಿ ಏನಾಗ್ತಾ ಅದು ಗೊತ್ತಿರ್ಲಿಕ್ಕೆ ಇಲ್ವೇನು ಶಬೀರ್ ಅರುಣ್ ಸಾಮಾನ್ಯವಾಗಿ ಯುವಕರು ಅಂದ ಮೇಲೆ ಆ ಏನು ಪಾರ್ಟಿಗಳಿಗೆ ಹೋಗುವಂತದ್ದು ಸರ್ವೆ ಸಾಮಾನ್ಯ ಮತ್ತೆ ಅದರಲ್ಲೂ ಕೂಡ ಹೈ ಪ್ರೊಫೈಲ್ ಮನೆತನದ ಯುವಕರೇನಿದ್ದಾರೆ ಅವರು ವೀಕೆಂಡ್ಗಳಲ್ಲಿ ಪಾರ್ಟಿ ಮಾಡುವಂತದ್ದು ಕೂಡ ಸಾಮಾನ್ಯ ಪಾರ್ಟಿ ಅಂದ ಮೇಲೆ ಅಲ್ಲಿ ಏನು ಮದ್ಯ ಸೇವನೆ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ಕೂಡ ಇರುತ್ತೆ ಆದರೆ ಪರ್ಟಿಕ್ಯುಲರ್ ಆಗಿ ಡ್ರಗ್ಸ್ ಸೇವನೆ ಮಾಡ್ತಿದಾರಾ ಅನ್ನುವಂಥದ್ದು ಕೆಲವೊಮ್ಮೆ ಮನೆಯವ್ರಿಗೂ ಕೂಡ ಗೊತ್ತಿರಲ್ಲ ಕಾಮನ್ ಸಾಮಾನ್ಯವಾಗಿ ಪಾರ್ಟಿಗಳಂದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಒಂದಿಷ್ಟು ಮೋಜು ಮಸ್ತಿ ಮಾಡುವಂತ ಬೆಳವಣಿಗೆಗಳು ಇರುತ್ತೆ ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳನ್ನ ಆಗ್ತಾ ಇದೆಯಾ ಡ್ರಗ್ಸ್ ಸೇವನೆ ಮಾಡ್ತಿದ್ದೀನಾ ಅನ್ನುವಂಥದ್ದು ಬಹುಶಃ ಮನೆಯವ್ರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಮನೆಯವರಿಂದ ಕದ್ದು ಮುಚ್ಚಿ ಈ ರೀತಿಯಾದಂತಹ ಏನು ಕಾರ್ಯಕ್ರಮಗಳಲ್ಲಿ ಡ್ರಗ್ ಪಾರ್ಟಿಗಳಲ್ಲಿ ಆರ್ಯನ್ ಖಾನ್ ಭಾಗಿಯಾಗಬಹುದಂತ ಸಾಧ್ಯತೆಗಳು ಕೂಡ ಇರುತ್ತೆ ಆರಂಭಿಕವಾಗಿ ಎನ್ ಸಿ ಬಿ ಅಧಿಕಾರಿಗಳ ಮುಂದೆ ಆ ಏನು ಆರ್ಯನ್ ಖಾನ್ ಹೇಳಿಕೆ ಕೊಟ್ಟಿರುವ ಪ್ರಕಾರ ಈ ಒಂದು ಕಾ ಕಾರ್ಯಕ್ರಮ ಏನಿತ್ತು ಡ್ರಗ್ ಪಾರ್ಟಿ ಏನಿತ್ತು ಅದಕ್ಕೆ ನಾನು ಅತಿಥಿಯಾಗಿ ಹೋಗಿದ್ದೆ ಅನ್ನೋ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅತಿಥಿಯಾಗಿ ಹೋಗಿದ್ರ ಅಥವಾ ಅಲ್ಲಿ ಡ್ರಗ್ ಪಾರ್ಟಿ ನಡೀತಿರುವಂಥದ್ದು ಗೊತ್ತಿದ್ದೇ ಹೋಗಿದ್ರ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ಬೇಕಾಗಿದೆ ಇದ್ರ ಜೊತೆಗೆ ಈ ರೀತಿಯಾದಂಥ ಪಾರ್ಟಿಗಳಿಗೆ ಹೋಗುವಂಥದ್ದು ಮನೆಯವರಿಗೆ ಅವರ ಪೋಷಕರಿಗೆ ಗೊತ್ತಾಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೆದಂತ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಹೊರಗಡೆ ಬರುವಂತ ಸಾಧ್ಯತೆಗಳಿದಾವೆ ಅರುಣ್ ಓಕೆ ಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಪಕ್ಕಾ ಪ್ಲಾನ್ ಅನ್ನ ಮಾಡ್ತಾರೆ ರೇವ್ ಪಾರ್ಟಿಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿರ್ತಾರೆ ಇದೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದು ಶಾರುಖ್ ಪುತ್ರ ಆರ್ಯನ್ ಖಾನ್ ಗೆಳೆಯ ಅರ್ಬಾಜ್ ಜೊತೆಗೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ ಐಷಾರಾಮಿ ಹಡಗಿನಲ್ಲಿ ದೊಡ್ಡವರ ಮಕ್ಕಳ ಮೋಜು ಮಸ್ತಿ ಬೇರೆ ಕಡೆಗೆಲ್ಲ ಮಾಡ್ಬಿಟ್ರೆ ತಗಲಾಕೊಳ್ತೀವಿ ಪೊಲೀಸ್ ಹಿಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಗಿರುವಂತಹ ಹಡಗನ್ನ ಐಷಾರಾಮಿ ಹಡಗನ್ನ ತಗೊಂಡು ಅಲ್ಲಿ ಹೋಗಿ ಪಾರ್ಟಿ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಯಾರು ನಮ್ಮನ್ನು ಹಿಡಿಯಲ್ಲ ಅನ್ನುವಂತ ಯೋಚನೆಗಳೇ ಹೊರತು ಪಾರ್ಟಿ ಪಾರ್ಟಿನೇ ರೇವ್ ಪಾರ್ಟಿ ಎಲ್ಲಾದರೂ ಅಷ್ಟೇ ಹದಿನಾಲ್ಕು ಪುಟಗಳ ಗೈಡ್ಲೈನ್ ವಿಧಿಸಿದೆ ಹಡಗಿನ ಆಡಳಿತ ಮಂಡಳಿ ಡ್ರಗ್ಸ್ ಸೇವನೆಗೆ ಅವಕಾಶ ಇಲ್ಲ ಅಂತ ಷರತ್ತನ್ನು ವಿಧಿಸಿದ್ದಾರೆ ಆದರೂ ಹಡಗಿನಲ್ಲಿ ಹೇಗೆ ನಡೀತು ಡ್ರಗ್ಸ್ ಪಾರ್ಟಿ ಅಂತ ಕೇಳ್ತಾರೆ ಅರೇ ಈ ರ ಈ ದೇಶದಲ್ಲಿ ಡ್ರಗ್ಸ್ಗೆನೆ ಅವಕಾಶ ಇಲ್ಲ ಎಂದಾಗ ಈ ದೇಶದಲ್ಲಿ ಹೈಯೆಸ್ಟ್ ಆಗಿ ಡ್ರಗ್ಸ್ ಸೇಲ್ ಆಗುತ್ತೆ ಅಂತಂದ್ರೆ ಹೆಂಗೆ ಹೇಳೋಣ ಅಂತ ಅದಕ್ಕೆ ಏನು ಹೇಳೋದು ಆದ್ರೂ ಹಡಗಿನಲ್ಲಿ ಹೇಗೆ ನಡೀತು ಡ್ರಗ್ಸ್ ಪಾರ್ಟಿ ಅಂತ ಹೇಳ್ತಾರೆ ಹಡಗಿನ ರೂಮ್ ಪಾರ್ಟಿ ನಡೀತಾ ಇದ್ದ ಬಗ್ಗೆ ಸುಳಿಯುವುದೇ ಪ್ರಕರಣದ ಬೆನ್ನತ್ತಿದ್ದಾರೆ ಎನ್ ಸಿ ಬಿ ತನಿಖಾ ತಂಡ ಇನ್ನೂ ಅವು ಯಾವ್ಯಾವ ಜಾಗಗಳನ್ನು ಇಟ್ಕೊಂಡಿದ್ದಾರೋ ಈ ಪಾರ್ಟಿಯನ್ನ ಮಾಡಕ್ಕೆ ಆ ಡ್ರಗ್ಸ್ ಸೇವನೆಯನ್ನ ಮಾಡ್ಕೊಳಕ್ಕೆ ಡ್ರಗ್ಸ್ ಸೇವನೆ ಮಾಡಿದ್ದು ನಿಜಾನೇ ಆಗ್ಬಿಟ್ರೆ ಯಾವ ರೀತಿಯಲ್ಲಿ ಇವರನ್ನು ನೋಡಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ ಏನಿಲ್ಲ ನಮ್ಮ ಜನ ಮತ್ತೆ ಅದನ್ನ ಮರಿತಾರೆ ಏ ಹೋಗ್ಲಿ ಬಿಟ್ರಿ ಸಣ್ಣ ಹುಡುಗ ತಪ್ಪು ಮಾಡಿದ ಅಂತೆ ಅಷ್ಟೇ ನಮ್ಮಲ್ಲಿ ಅವರನ್ನು ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಜನರಲ್ಲಿ ಭಾಳ ಇದೆ ಆಯಿತು ಬಿಡಿ ಏನಾಯ್ತು ತಪ್ಪು ಯಾರು ಮಾಡಿಲ್ಲ ಅನ್ನುವಂಥ ಮಾತು ನಮ್ಮ ಜನರಲ್ಲಿ ಇರುತ್ತೆ ಅಷ್ಟೇ ಬಟ್ ಇದು ಡ್ರಗ್ಸ್ ಕೇಸ್ ಆಗಿದೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ಸೊ ಎಲ್ಲ ಮಾಡಬೇಕಾದ್ರೆ ಅವ್ರಿಗೆ ಯೋಚನೆಗಳಿರೋಲ್ಲ ಮಾಡಿರ್ತಾರೆ ಈಗ ಸಿಕ್ಕಾಕ್ಕೊಂಡಿದ್ದಾರೆ ಇದು ಯಾವ ಪರಿಸ್ಥಿತಿಗೆ ಹೋಗುತ್ತೋ ಗೊತ್ತಿಲ್ಲ ಸೊ ಎಲ್ಲವೂ ಕೂಡ ಈಗ ಇದೆ ಈ ಡ್ರಗ್ಸ್ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡುವಂಥ ಕೆಲಸವನ್ನ ದ ಇನ್ವೆಸ್ಟಿಗೇಟರ್ ಏನಿರ್ತಾನೆ ತನಿಖಾಧಿಕಾರಿ ಅವನು ತುಂಬ ಚೆನ್ನಾಗಿ ಮಾಡಿದ್ರೆ ಅದ್ಭುತವಾಗಿ ಅವರನ್ನ ಹಿಡಿದು ಹಾಕಬಹುದು ಆಮೇಲೆ ಇದರ ಮೂಲವನ್ನು ಹುಡುಕಬಹುದು ನಮ್ಮಲ್ಲಿ ನಮ್ಮಲ್ಲಿ ಮಾಡ್ದಂಗೆ ಮಾಡಿಬಿಟ್ರೆ ಮುಗಿದೋಯ್ತು ಅಷ್ಟೇ ಆ ಸಂದರ್ಭಕ್ಕೆ ತಕ್ಕಂಗೆ ಒಂದಿಷ್ಟು ಜನ ನಡೆಯೋದು ಅವ್ರನ್ನ ಟೆಸ್ಟಿಗೆ ಕಳಿಸೋದು ಅಲ್ಲಿ ಕ್ಲೋಸ್ ಮಾಡಿಬಿಡುವಂಥ ಕೆಲಸ ಅದರ ಮೂಲ ಹುಡುಕೋ ಕೆಲಸ ಮಾಡಬೇಕು ಸೊ ಎನ್ ಸಿ ಬಿ ರೋಚಕ ಕಾರ್ಯಾಚರಣೆ ಹೇಗೆ ನಡೆದಿದೆ ಅಂದರೆ ಒಂದು ವಾರದ ಹಿಂದೆಯೇ ಎನ್ ಸಿ ಬಿಗೆ ಗೆ ಒಂದಿಷ್ಟು ಸುಳಿವು ಸಿಕ್ಕಿರುತ್ತೆ ಕಾರಣ ಇವರು ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಈ ಪಾರ್ಟಿಗೆ ಪ್ಲಾನ್ ಅನ್ನ ಮಾಡ್ತಾರೆ ಅದಾಗಿ ಒಂದು ವಾರದ ನಂತರ ಎನ್ ಸಿ ಬಿ ಅವ್ರಿಗೆ ಗೊತ್ತಾಗಿರುತ್ತೆ ಇಂಥದೊಂದು ಪಾರ್ಟಿ ನಡೆಯೋಕೆ ಪ್ಲಾನ್ ಹಾಕೊಂಡಿದ್ದಾರೆ ಅಂತೇಳಿ ಆ ಸುಳಿವು ಸಿಕ್ಕ ತಕ್ಷಣನೇ ಅವ್ರಿಗೊಂದು ಮಾಹಿತಿ ಸಿಗುತ್ತೆ ಐಷಾರಾಮಿ ಹಡಗಿನಲ್ಲಿ ರೇವ್ ಪಾರ್ಟಿ ಅಂತ ಅಷ್ಟೇ ಮಾಹಿತಿ ಎನ್ ಸಿ ಬಿ ಅವರಿಗೆ ಸಿಗೋದು ಐಷಾರಾಮಿಯ ಹಡಗಿನಲ್ಲಿ ರೇವ್ ಪಾರ್ಟಿ ಅಂತ ಅಷ್ಟೇ ಮಾಹಿತಿ ಸಿಗುತ್ತೆ ಅದಾದ ನಂತರ ಎನ್ ಸಿ ಬಿ ಅವರು ಯಾವ ರೀತಿಯಾಗಿ ಜನ್ಮ ಜಾಲಾಡ್ತಾರೆ ಅಂತ ನೋಡ್ಕೊಳ್ಳಿ ಶನಿವಾರ ಸಂಜೆ ಮುಂಬೈನಿಂದ ಗೋವಾಗೆ ಹೊರಡುವ ಬಗ್ಗೆ ಮಾಹಿತಿ ಸಿಗುತ್ತೆ ಶನಿವಾರ ಸಂಜೆ ಅಂದರೆ ನಿನ್ನೆ ಸಂಜೆ ಮುಂಬೈನಿಂದ ಗೋವಾಕ್ಕೆ ಹೋಗುವಂಥ ಮಾಹಿತಿ ಸಿಗುತ್ತೆ ಎನ್ ಸಿ ಬಿ ಅವರು ಏನು ಮಾಡ್ತಾರೆ ಇದನ್ನು ಜಾಡನ್ನು ಹಿಡ್ಕೊಂಡು ಹೋಗ್ತಾರೆ ಜಸ್ಟ್ ಸುಳಿವು ಸಿಕ್ಕಿದಿಷ್ಟೆ ಒಂದು ಐಷಾರಾಮಿ ಹಡಗಿನಲ್ಲಿ ರೇವ್ ಪಾರ್ಟಿ ನಡೆಯುತ್ತೆ ಅನ್ನೋದಷ್ಟೇ ಸಿಗುತ್ತೆ ಅದರ ಮೇಲ್ಗಡೆಗೆ ಎನ್ ಸಿ ಬಿ ಅವರು ಒಂದಿಷ್ಟು ಒಳ್ಳೆ ಪ್ಲಾನ್ ಅನ್ನು ಹಾಕ್ಕೊಳ್ತಾರೆ ಹೊರಡ್ತಾರೆ ಪ್ರಯಾಣಿಕರ ಸೋಗಿನಲ್ಲಿ ಟಿಕೆಟ್ ಬುಕ್ ಅನ್ನ ಎನ್ ಸಿ ಬಿ ಅವರು ಮಾಡಿರ್ತಾರೆ ಪ್ರಯಾಣಿಕರ ಸೋಗಿನಲ್ಲಿ ಆ ಐಷಾರಾಮಿ ಹಡಗೇನಿದೆ ಆ ಹಡಗಿನಲ್ಲಿ ಇವರು ಕೂಡ ಒಬ್ರು ಪ್ರಯಾಣಿಕರು ಅಂತ ಹೇಳಿ ಬುಕ್ ಮಾಡ್ಕೊಂಡು ಇವರು ಕೂಡ ಅಲ್ಲಿ ಹೊರಡ್ತಾರೆ ಯಾರು ಎನ್ ಸಿ ಬಿಯ ತಂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತ ಟೀಮ್ ಅಲ್ಲಿಂದ ಏನ್ ಮಾಡ್ತಾರೆ ಸತತ ಏಳು ಗಂಟೆ ರೋಚಕ ಕಾರ್ಯಾಚರಣೆ ನಡೆಯುತ್ತೆ ಏಳು ಗಂಟೆಯ ರೋಚಕ ಕಾರ್ಯಾಚರಣೆ ಇದೇನು ಗಡಿಯಲ್ಲಿ ಯುದ್ಧ ಮಾಡಿದಂಗ ಎರಡು ಮೂರು ಗಂಟೆ ಫೈರಿಂಗ್ ಆಯ್ತು ಅದಾಯಿತು ಅಂತ ಅದು ಹಿಂಗ್ ಇದು ಹಂಗೆ ಅವರು ಗಡಿಯಲ್ಲಿ ನಿಂತ್ಕೊಂಡು ನಮ್ಮ ದೇಶದ ಸೈನಿಕರ ಮೇಲೆ ಗುಂಡಿನ ದಾಳಿ ಮಾಡ್ತಿರ್ತಾರೆ ಇವರು ದೇಶದ ಒಳಗಡೆಗೆ ಇಂತ್ಕೊಂಡು ಒಳಗಡೆಗೆ ತಮ್ಮ ತಾವೇ ಸೇರಿಸ್ಕೊಂಡು ಈ ದೇಶದನ್ನ ಉಳಿದಂಥವ್ರ ಜೊತೆಗೆ ಇನ್ನು ಉಳಿದಂಥವ್ರನ್ನು ಕೂಡ ಹಾಳು ಮಾಡುವಂಥ ಕೆಲಸವನ್ನ ಮಾಡೋದು ಏಳು ಗಂಟೆ ರೋಚಕ ಕಾರ್ಯಾಚರಣೆ ನಡೆಯುತ್ತೆ ದಾಳಿಯ ಸಣ್ಣದೊಂದು ಸುಳಿವು ಕೂಡ ಎನ್ ಸಿ ಬಿ ಅವರು ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಎನ್ ಸಿ ಬಿ ಅವರು ಅದ್ಭುತವಾಗಿ ಕಾರ್ಯಾಚರಣೆಯನ್ನು ಮಾಡಿದರೆ ಹಡಗು ಸಮುದ್ರದ ಮಧ್ಯಕ್ಕೆ ಹೋಗ್ತಾ ಇದ್ದಂತೆ ಡ್ರಗ್ಸ್ ಪಾರ್ಟಿ ಆರಂಭವಾಗುತ್ತೆ ಹಡಗು ಸಮುದ್ರಕ್ಕೆ ಹೋಗ್ತಾ ಇದ್ದಂತೆ ಡ್ರಗ್ಸ್ ಪಾರ್ಟಿ ಆರಂಭವಾಗುತ್ತೆ ಸೊ ಅಲ್ಲಿ ನಶೆಯಲ್ಲಿ ತೇಲಾಡಲು ಶುರು ಮಾಡಿದ್ರು ಶ್ರೀಮಂತರ ಮಕ್ಕಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡುತ್ತಾರೆಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡೋದು ಹದಿಮೂರು ಆರೋಪಿಗಳನ್ನ ವಶಕ್ಕೆ ಪಡೆದು ಮಾದಕ ವಸ್ತು ನಿಗ್ರಹ ದಳ ಎನ್ ಸಿ ಬಿ ಏನಿದೆ ಮಾದಕ ವಸ್ತು ನಿಗ್ರಹ ದಳ ಈ ಹದಿಮೂರು ಆರೋಪಿಗಳನ್ನ ವಶಕ್ಕೆ ತಗೊಳ್ತಾರೆ ಕೊಕೇನ್ ಸೇರಿ ವಿವಿಧ ಮಾದರಿ ಡ್ರಗ್ಸ್ ಅನ್ನ ವಶಕ್ಕೆ ತಗೊಳ್ತಾರೆ ಇದೇ ಇರೋದೀಗ ಅಲ್ಲಿ ಸಿಕ್ಕಿರ್ಲಿಲ್ಲ ಅಂದ್ರೆ ಬೇರೆ ಡ್ರಗ್ಸ್ ಕೂಡ ಸಿಕ್ಕಿದೆ ಕೊಕೈನ್ ಸೇರಿ ವಿವಿಧ ಮಾದರಿ ಡ್ರಗ್ಸ್ ಕೂಡ ಸಿಕ್ಕಿದೆ ಹಡಗು ಮುಂಬೈನತ್ತ ಹೊರಡುವಂತೆ ಕ್ಯಾಪ್ಟನ್ ಗೆ ಸೂಚನೆಯನ್ನ ಕೊಡ್ತಾರೆ ಗೋವಾ ಕಡೆಗಲ್ಲ ವಾಪಸ್ ಮುಂಬೈ ಕಡೆಗೆ ಹೋಗಿ ಅಂತ ಹೇಳಿ ಗೋವಾ ತಲುಪಬೇಕಾಗಿದ್ದಂತ ಹಡಗು ದಕ್ಷಿಣ ಮುಂಬೈನ ಬಲಾರ್ಡ್ ಪೀರ್ನತ್ತ ಬಂದು ತಲುಪುತ್ತೆ ಸೊ ಅಲ್ಲಿರುವಂತವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಒಳಗಡೆಗೆ ಬರ್ತಾರೆ